ಬಹುಶಃ ನನ್ನನ್ನು ನಾನು ಅದೃಷ್ಟಶಾಲಿ ಅಂತ ಕರ್ಕೊಳ್ಳು ಅಥವಾ ಅವರನ್ನ ಕಳ್ಕೊಂಡು ಅನಾಥೆ ಆದೆ ಅಂತ ಹೇಳ್ಕೊಳ್ಳು ನನಗೆ ಗೊತ್ತಾಗ್ತಾಯಿಲ್ಲ. ಅವರ ಕೊನೆ ದಿನಗಳಲ್ಲಿ ಅವ್ರ ಜೊತೆ ಬಹಳ ಸಮಯ ಕಳೆಯೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಭಗವಂತ. ನಾನು ಮನೇಲಿ ಏನಾದರೂ ಒಂದು ಅಡುಗೆ ಮಾಡಿದ್ರೆ ಸಾಕು ಅಮ್ಮ ನೆನಪಾಗೋರು. ಅಮ್ಮ ಯಾವಾಗಲೂ ಅಡುಗೆ ಮಾಡಿಕೊಂಡು ಅಮ್ಮನ ತೊಗೊಂಡು ಹೋಗಿ ಕೊಟ್ಟಾಗ ಅಮ್ಮ ಹೇಳೋರು ಇದನ್ನ ಮಾಡು ಅಂತ. ಕಲಾ ಸರಸ್ವತಿ, ಕಲಾ ಶಾರದೆ ಅವರು ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದಾರೋ ಅದಕ್ಕಿಂತಲೂ ಸುಂದರವಾದಂಥ ಹೃದಯ ಉಳ್ಳಂಥ ವ್ಯಕ್ತಿ ಅಮ್ಮ. ಅವರಲ್ಲಿರುವಂತಹ ಮುಗ್ಧತೆ, ಅವರು ಈ ಚಿತ್ರರಂಗವನ್ನು ಅವರ ವೃತ್ತಿಯನ್ನು ಗೌರವಿಸ್ತಾ ಇದ್ದಂಥ ರೀತಿ ಇದೆಯಲ್ಲ, ಬಹುಶಃ ನಮ್ಮೆಲ್ಲರಿಗೂ ಮಾದರಿ ಅದು. ಅವ್ರ ಜೊತೆ ಹೆಚ್ಚೆಚ್ಚು ಸಿನಿಮಾಗಳಲ್ಲಿ ನಾನು ಪಾತ್ರವಹಿಸಿದ್ದೀನಿ, ಮಗಳಾಗಿ ಪಾತ್ರ ಮಾಡಿದ್ದೀನಿ. ಪಾತ್ರ ಮಾಡಿ ಪ್ಯಾಕಪ್ ಆಗಿ ಮನೆಗೆ ಹೋದ ತಕ್ಷಣ ಸಂಬಂಧಗಳು ಕಡಿಮೆ ಹೋಗ್ತಾ ಇರಲಿಲ್ಲ, ಕೇವಲ ಪಾತ್ರಗಳಾಗಿ ಉಳಿತಾ ಇರಲಿಲ್ಲ. ಜೀವನದುದ್ದಕ್ಕೂ ನನ್ನನ್ನು ಮಗಳಾಗೆ ನೋಡ್ಕೊಂಡಿದ್ದಾರೆ, ಅವ್ರು ನನ್ನ ಅಮ್ಮನ ಸ್ಥಾನದಲ್ಲೇ ಇದ್ದಾರೆ. ಪ್ರತಿ ಸಾರಿ ಅಮ್ಮನಿಗೆ ಹುಷಾರಿಲ್ಲದಾಗ ICUಗೆ ಹೋಗಿ ಅಮ್ಮನ ಹೇಗೆ ನೋಡೋದು ಅಂತ ನನಗೆ ತಳಮಳ ಆಗ್ತಾ ಇತ್ತು. ಅಮ್ಮನ ಹೇಗೆ ಫೇಸ್ ಮಾಡೋದು, ಒಂದು ವೇಳೆ ಅಮ್ಮನ ನೋಡಿ ನಾನು ಹತ್ತು ಬಿಡ್ತೀನ ಕಂಟ್ರೋಲ್ ಮಾಡಬೇಕು ಅಂತ. ನಾನು ಅಮ್ಮನ ಮುಖ ನೋಡುವಾಗ ಅಮ್ಮನ ಎಂಥ ನಗು ಮುಖ ಅಂದರೆ ಬಹುಶಃ ನೋಡೋಕ್ಕೆ ಸಾಧ್ಯನೇ ಇಲ್ಲ. ನಗ್ನಗ್ತಾ ನನ್ನನ್ನು ಕರೆಯೋರು, ಏ ಬಾ ಇಲ್ಲಿ, ಏನಕ್ಕೆ ನೀನು ಬೇಜಾರು ಮಾಡ್ಕೊಳ್ತಾ ಇದೀಯಾ, 5 ನಿಮಿಷ ನೋಡಿದವರು ಸಾಯಂಕಾಲ ನಾನು ಮನೆಗೆ ಬರ್ತೀನಿ ಅನ್ನೋರು. ಅಂದರೆ ಅವರಲ್ಲಿದ್ದಂಥ ಜೀವನೋತ್ಸಾಹ, ಅವ್ರಿಗಿದ್ದಂಥ ಒಂದು ಆತ್ಮಸ್ಥೈರ್ಯ ನಾನು ತುಂಬ ಅಪರೂಪ ಕಲಾವಿದರಲ್ಲಿ ನೋಡಿದ್ದೀನಿ. ಅದರಲ್ಲಿ ಒಂದು ಅಮ್ಮ. ಇವತ್ತು ಅಮ್ಮನ ಮುಖ ನೋಡ್ತಾ ಇದ್ರೆ ಬಹುಶಃ ಅದೇ ನಗುಮುಖದಲ್ಲೇ ಅಮ್ಮ ಹೋಗಿದ್ದಾರೆ. ಇಡೀ ಚಿತ್ರರಂಗ ಅತ್ಯಂತ ಗುಣವಂತೆಯನ್ನು, ಅತ್ಯಂತ ಒಳ್ಳೆ ಕಲಾವಿದೆಯನ್ನು ಕಳ್ಕೊಂಡಿದೆ. ನನಗೆ ವೈಯಕ್ತಿಕವಾಗಿ ನನ್ನ ತಾಯಿನ ಕಳ್ಕೊಂಡಷ್ಟೇ ನನಗೆ ನೋವಾಗಿದೆ. ಭಗವಂತನಲ್ಲಿ ಒಂದೇ ಪ್ರಾರ್ಥನೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಕರ್ನಾಟಕಕ್ಕೆ, ಈ ಭೂಮಿಯಲ್ಲಿ ಮತ್ತೊಮ್ಮೆ ಕಲಾ ಸರಸ್ವತಿಯಾಗಿ, ಕಲಾ ಶಾರದಿಯಾಗಿ ಅವ್ರು ಹುಟ್ಟಿ ಬರಲಿ. ನನ್ನಂಥ ಹಲವಾರು ಹೆಣ್ಮಕ್ಕಳಿಗೆ ಮತ್ತೆ ತಾಯಿಯಾಗಿ ಅವ್ರು ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ.